ನೀವು ನೋಡ್ತಾ ಇದ್ದೀರಿ A9 ನ್ಯೂಸ್. ನಾನು ಅಮೀನ್ ಸೇಖ್. ವಿಜಯಪುರದ ಜ್ಞಾನ ಯೋಗಾಶ್ರಮದ ಲಿಂಗೈಕ್ಯ ಶ್ರೀ ಸಿದ್ದೇಶ್ವರ ಸ್ವಾಮೀಜಿ ಅವರಿಗೆ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದಿಂದ ಶ್ರದ್ಧಾಂಜಲಿಯನ್ನು ಸಲ್ಲಿಸಲಾಯಿತು. ಸಂಘದ ಹೊಸ ಪತ್ರಿಕಾ ಭವನದಲ್ಲಿ ನಡೆದ ಸರಳ ಸಮಾರಂಭದಲ್ಲಿ ಶ್ರೀ ಸಿದ್ದೇಶ್ವರ ಸ್ವಾಮೀಜಿಯವರ ಭಾವಚಿತ್ರಕ್ಕೆ ವಿಶೇಷ ಪೂಜೆ ಸಲ್ಲಿಸಲಾಯಿತು. ಇದೇ ವೇಳೆ ಅವರ ಆತ್ಮಕ್ಕೆ ಶಾಂತಿಯನ್ನು ಕೋರಿ 1 ನಿಮಿಷಗಳ ಕಾಲ ಮೌನಾಚರಣೆ ಮಾಡಲಾಯಿತು. ಬಳಿಕ ಜಿಲ್ಲಾಧ್ಯಕ್ಷರಾದ ಸಂಗಮೇಶ್ ಟಿಚೂರಿಯವರು ಮಾತನಾಡಿದರು. ಇದೊಂದು ಸಂದರ್ಭದಲ್ಲಿ ಸಂಘದ ಪ್ರಧಾನ ಕಾರ್ಯದರ್ಶಿ ಮೋಹನ್ ಪಿ ಕುಲಕರ್ಣಿ, ಖಜಾಂಚಿ ರಾಹುಲ್ ಲಪ್ಟೆ, ಸಹ ಖಜಾಂಚಿ ದೀಪಕ ಶಿಂತ್ರೆ, ನಿಂಗಪ್ಪ ನಾವಿ, ಶ್ರೀಕಾಂತ್ ಕುಬ್ಸದ್, ರಾಜೇಂದ್ರ ಸಿಂಗ್ ಹಜರಿ, ದೇವೇಂದ್ರ ಮೈತ್ರಿ ಸೇರಿದಂತೆ ಹಲವಾರು ಜನರು ಉಪಸ್ಥಿತರಿದ್ದರು. ಜಗತ್ತಿಗೆ ಒಂದು ಸುಂದರವಾದ ಮಾರ್ಗದರ್ಶನ ಮಾಡೋದು ಮಾತ್ರ ಅವರ ಕಾಯಕವಾಗಿತ್ತು. ಅವರು ಯಾರಾದರೂ ಭಕ್ತರು, ದೊಡ್ಡ ದೊಡ್ಡ ಭಕ್ತರು ಬರಲಿ, ಸಣ್ಣ ಸಣ್ಣ ಭಕ್ತರು ಬರಲಿ, ಯಾರೇ ಬಂದರೂ ಎಲ್ಲರಿಗೂ ಒಂದೇ ರೀತಿಯಾದಂಥ ಒಂದು ಆಶೀರ್ವಾದ ಇದ್ದದ್ದು. ಅಥವಾ ಅವರು ಯಾರಾದರೂ ದೊಡ್ಡ ಭಕ್ತರು ಬಂದಾರಂತೆ ಅವ್ರ ಕಡೆಯಿಂದ ಏನಾದರೂ ದೇಣಿಗೆ ನಿರೀಕ್ಷಿಸುವಂಥ ಸ್ವಾಮೀಜಿಯವರಾಗಿರಲಿಲ್ಲ. ಅವರು ಹೆಂಗಿದ್ರು ಅಂತಂದ್ರೆ, ನಾವೆಲ್ಲ ಶಾಲಾ ಕಾಲೇಜು ದಿನಗಳಲ್ಲಿ ಓದುವ ಹೊತ್ತಿನಾಗ ತತ್ವಜ್ಞಾನಿಗಳಂತೇಳಿ ಓದ್ತಿದ್ವಿ ನಾವು. ಅರಿಸ್ಟಾಟಲ್, ಪ್ಲೇಟೋ, ರೂಸೋ ಇತ್ಯಾದಿ ದೊಡ್ಡ ದೊಡ್ಡ ತತ್ವಜ್ಞಾನಿಗಳ ಹೆಸರುಗಳನ್ನು ಓದ್ತಿದ್ದೀವಿ. ಆದರೆ ಅವರಷ್ಟೇ ಸಮತೋಲದ ವ್ಯಕ್ತಿತ್ವ ನಮ್ಮ ವಿಜಯಪುರದ ಶ್ರೀ ಸಿದ್ದೇಶ್ವರ ಸ್ವಾಮೀಜಿಯವರಾಗಿದ್ದರು. ಅವರು ಜಗತ್ತಿನ ಶ್ರೇಷ್ಠ ತತ್ವಜ್ಞಾನಿ ಎಂಬುದರಲ್ಲಿ ಎರಡನೇ ಮಾತಿಲ್ಲ. ಇಲ್ಲಿಯವರೆಗೆ ಆಫ್ಗಳಲ್ಲಿದ್ದಾಗ ಅವರಷ್ಟೇ ಸೀಮಿತರಿದ್ದರು. ಈಗಿನ ಭವಿಷ್ಯದ ದಿನಗಳಲ್ಲಿ ನಮ್ಮ ಸಿದ್ದೇಶ್ವರರು ಸ್ವಾಮೀಜಿಯವರು ಶ್ರೇಷ್ಠ ತತ್ವಜ್ಞಾನಿಗಳಲ್ಲಿ ಒಬ್ಬರು ಎನ್ನುವುದಕ್ಕೆ ನಾನು ಅತಿ ಹೆಮ್ಮೆಯಿಂದ ಹೇಳ್ತೀನಿ. ಅಂತಹ ಶ್ರೇಷ್ಠ ತತ್ವಜ್ಞಾನಿ ಎನ್ನುವ ಶ್ರೀ ಸಿದ್ದೇಶ್ವರ ಸ್ವಾಮೀಜಿಯವರ ಜೀವನ ಚರಿತ್ರೆ, ಅವರ ಪ್ರವಚನಗಳನ್ನು ಆಧರಿಸಿದಂತಹ ಪಠ್ಯ ಪುಸ್ತಕಗಳು ಕರ್ನಾಟಕ ಸರ್ಕಾರ ಮಾತ್ರವಲ್ಲ ಭಾರತ ಸರ್ಕಾರವು ಅವರ ಪಠ್ಯಕ್ರಮದಲ್ಲಿ ಅವರ ಜೀವನ, ಅವರ ಪ್ರವಚನಗಳನ್ನು ಕುರಿತಾದಂತಹ ಒಂದು ಸಂದೇಶವನ್ನು ಪಠ್ಯದಲ್ಲಿ ಅಳವಡಿಸುವುದರ ಮೂಲಕ ಆ ಶ್ರೇಷ್ಠ ತತ್ವಜ್ಞಾನಿಗೆ ನೈಜವಾದಂಥ ಒಂದು ಗೌರವ ಸಲ್ಲಿಸಬೇಕು ಅಂತೇಳಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರವನ್ನು ನಾನು ಒತ್ತಾಯಿಸ್ತೇನೆ. ಜೊತೆಗೆ ನಾವು ಇತ್ತೀಚೆಗೆ ಸಮ್ಮೇಳನವನ್ನು ಮಾಡ್ತಾ ಇದ್ದೀವಿ ಶ್ರೀ ಸ್ವಾಮೀಜಿಯವರ ಅನುಮತಿಯೊಂದಿಗೆ. ಅವರನ್ನು ನಾವು ಈ ಸಮ್ಮೇಳನ ಮಾಡಬೇಕು ಅಂತ ಹೇಳಿ ಕೇಳ್ಕೊಂಡಿದ್ದೇವೆ. ನಾವು ಸಮ್ಮೇಳನದ ರೂಪಿಸಿಕೊಂಡು ಸಿದ್ಧಪಡಿಸ್ತಾ ಇದ್ದೀವಿ. ಕೊನೆಗೆ ಒಂದು ದಿನ ನಾವು ಸಮ್ಮೇಳನ ರೆಡಿ ಆದಾಗ ಕಾಕಣಿಕೆಯಲ್ಲಿದ್ದೆವು. ಕಾಕಣಿಕೆಯಲ್ಲಿ ಪ್ರವಚನ ನಡೀತಾ ಇತ್ತು. ಅಲ್ಲಿ ಹೋದಾಗ ನಾವು ಸಮ್ಮೇಳನಕ್ಕೆ ಸಿದ್ಧತೆ ಮಾಡಿಕೊಂಡಿದ್ದೀವಿ ಅಪ್ಪತಿ ಅಂದಾಗ ಅದಕ್ಕೆ ಭಾಳ ಖುಷಿ ಪಟ್ಟಿದ್ದರು ಸ್ವಾಮೀಜಿಯವರು. ಅದೆಂದಿಗೂ ಅಷ್ಟೊಂದು ಸುದೀರ್ಘವಾಗಿ ಮಾತನಾಡಿದವರು ಕೂಡ ಆಗಿರಲಿಲ್ಲ. ಅವತ್ತು ನಮ್ಮ ರಾಜ್ಯಾಧ್ಯಕ್ಷ ಶ್ರೀ ಶಿವಾನಂದ ಗೌಡರವರು ಮತ್ತು ನಾವೆಲ್ಲರೂ ಕೂಡ ಹೋಗಿದ್ದೀವಿ. ಅವಾಗ ಹೋದಾಗ ಮಾಡಿ ಭಾಳ ಒಳ್ಳೆಯ ಕೆಲಸ ಇದು, ಭಾಳ ಒಳ್ಳೆಯ ಸಮ್ಮೇಳನ ಆಗಲಿ, ಈ ಜಿಲ್ಲೆಯ ಹಿರಿಯ ಪತ್ರಕರ್ತರನ್ನು ಆ ಸಮ್ಮೇಳನ ಸ್ಮರಿಸುವ ಕೆಲಸ ಮಾಡಿ, ಆ ಸಮ್ಮೇಳನದಲ್ಲಿ ನೀವು ಹೊರತರುವ ಸ್ಮರಣ ಸಂಚಿಕೆ ಅದು ದಾಖಲೆಯಾಗಲಿ, ದಾಖಲೆಯಾಗುವಂಥ ಒಂದು ಶ್ರೇಷ್ಠ ಕೆಲಸ ಮಾಡಿರಿ. ನಾನು ಅದಕ್ಕೆ ಆಶೀರ್ವಚನ ಬರ್ಕೊಡ್ತೀನಿ, ನಾನು ಸಮ್ಮೇಳನದ ಸಾನ್ನಿಧ್ಯ ವಹಿಸ್ತೀನಿ, ಬರ್ತೀನಿ, ನಾನು 2 ದಿನಗಳ ಕಾಲ ಕೂತ್ಕೊಂಡು ಸಮ್ಮೇಳನ ನೋಡ್ತೀನಿ ಅಂತೇಳಿ ಅಂತಿದ್ದರು. ಆದರೆ ನಾವು ಅದೇ ಗ್ರೂಪಿನೊಳಗೆ ಸಮ್ಮೇಳನಕ್ಕೆ ಭಾಳಷ್ಟು ಚಂದ ಸಿದ್ಧತೆಯನ್ನು ಮಾಡಿಕೊಂಡಿದ್ದೀವಿ. ಆದರೆ ಅವರ ಅನಾರೋಗ್ಯ ಏರುಪೇರು ಆಗಿತ್ತು, ನಮ್ಮ ಸಮ್ಮೇಳನ ನಡೀತಿತ್ತು ಇಲ್ಲೋ ಅನ್ನುವಂಥ ಸಂದಿಗ್ಧ ಸ್ಥಿತಿಯೊಳಗೆ ನಾವೆಲ್ಲ ಸಿಕ್ಕೊಂಡಿವಿ. ಆದರೂ ದಿನದಿಂದ ದಿನಕ್ಕೆ ಸ್ವಾಮೀಜಿಯವರ ಒಂದು ಆರೋಗ್ಯ ಕ್ಷೀಣಿಸುತ್ತಾ ಹೋದಾಗ ನಾನು ಆರಂಭಕ್ಕೆ ಇನ್ನೂ ಸಮ್ಮೇಳನಕ್ಕೆ ಇನ್ನೂ ನಾವು ಒಂದು ವಾರ ಮುಂಚೆ ಇದ್ದಾಗ ನಮ್ಮ ರಾಜ್ಯ ಘಟಕದ ಗಮನ ಸೆಳೆದೆ. ಸ್ವಾಮೀಜಿಯವರ ಆರೋಗ್ಯ ತೀವ್ರ ಹದಿಗೆಟ್ಟಿದೆ, ಅವರ ಆರೋಗ್ಯ ದಿನದಿಂದ ಕ್ಷೀಣಿಸ್ತಾ ಇದೆ. ಹಾಗಾಗಿ ಸಮ್ಮೇಳನವನ್ನು ಮಾಡದಿರಲು ನಿರ್ಧರಿಸೋಣ. ಸ್ವಾಮೀಜಿಯವರು ಮತ್ತೆ ರಿಕವರಿ ಆದಮೇಲೆ ಬೇಕಿದ್ರೆ ಮತ್ತೊಂದು ಡೇಟ್ ತೊಗೊಂಡು ಮಾಡೋಣ, ಇಲ್ಲಾಂದ್ರೆ ಇಂಥ ಕ್ರಿಟಿಕಲ್ ಕಂಡೀಷನ್ನಲ್ಲಿ ನಾವು ಸಮ್ಮೇಳನ ಮಾಡೋದು ಬೇಡಕ್ಕೆ ಬೇಡ ಅಂತೇಳಿ ಅವರಿನ್ನೂ ಲಿಂಗೈಕ್ಯರಾಗೋದಕ್ಕಿಂತ ಮುಂಚೆಯೇ ನಾನು ರಾಜ್ಯ ಘಟಕಕ್ಕೆ ಮನವಿ ಮಾಡಿಕೊಂಡೆ. ನಮ್ಮ ಇಡೀ ಜಗತ್ತಿಗೆ ಜ್ಞಾನದ ಬೆಳಕನ್ನು ಪಸರಿಸಿದ ಮಹಾನ್ ಯೋಗಿ, ಮಹಾನ್ ದಾರ್ಶನಿಕ, ಯುಗಪುರುಷ, ಯಾವ ಶಬ್ದಗಳು ಅವರಿಗೆ ಶಬ್ದಗಳೇ ಇಲ್ಲ ವರ್ಣಿಸಲಿಕ್ಕೆ. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ A9 ನ್ಯೂಸ್.